ಕಾಂಗ್ರೆಸ್ ಸರ್ಕಾರ ಬಂದಿಂದ ಹಿಂದೂಗಳಿಗೆ ಮರಿದು ಕೊಡವಲ್ರು ಎತ್ತಿನ ಕಡೆಯದೊಂದು ಬಂದ್ ಮಾಡ್ಸರಿ ಕಾಂಗ್ರೆಸ್ ಸರ್ಕಾರ ಬಂದಿಂದ ಭಯ ಜಾಸ್ತಿ ಆಗಿತಿ ಯಾಕಂದ್ರೆ ಅಲ್ಲಿ ಕೊಲೆ ಮಾಡಂಗಂತಾರ ಇಲ್ಲಿ ಕೊಡಂಗಂತಾರ ಅಲ್ಲಿ ಚಾಕು ಹಾಕೋದು ಇಲ್ಲಿ ಚಾಕು ಹಾಕೋದು ಇದನ್ನ ಮಾಡಂಗಂತಾರ ಬರಿ ಎತ್ತಿನ ಕಡೆ ಅಂತ ಅವಶ್ಯಕತೆ ಏನಂತ ಎತ್ತ ಅಂದ್ರೆ ಏನು ಪಾಪ ಬಸವಣ್ಣ ಇವತ್ತು ಹಸುರು ಕಡಿತಾರ ನಾಳೆ ಹೆಣ್ಣುಮಕ್ಕಳನ್ನ ಕಡಿತಾರ ಅವಾಗ ಏನು ಮಾಡ್ತೀರಿ ನೀವು ಸರ್ ಸರ್ಕಾರದಿಂದ ಸೌಲಭ್ಯ ಎಲ್ಲರಿಗೆ ಐತಿ ಸರ್ ನಮ್ಮ ಅಂಕರ ಸೌಲಭ್ಯ ಇಲ್ಲ ಬೆಳೆ ಪೈಜಾಮ ಬೆಳೆ ತೋತ್ರ ಬೆಳೆ ಶರ್ಟ್ ಹಾಕೊಂಡು ಹೋಗ್ತಾರಲ್ಲ ಅವರಿಗೆ ಮರ್ಯಾದೆ ಕೊಟ್ಟು ಅವರಿಗೆ ಸೌಲಭ್ಯ ಮಾಡ್ತೀರಿ ನಾವು ಕೂಲಿ ಕೆಲಸ ಮಾಡ್ಕೊಂಡು ನಮ್ಮ ಬಟ್ಟೆ ಎಲ್ಲ ಹರ್ಕೊಂಡು ಇರ್ತಾವು ನಮಗೆ ಮರ್ಯಾದೆ ಕೊಡಂಗಲ್ಲ ಕೇಳಕ್ಕೆ ಬಂದ್ರೆ ಯಾರಪ್ಪ ನೀನು ಎಲ್ಲಿಯಪ್ಪ ನೀವು ಅಂತ ಕೇಳ್ತೀರಿ ನಮ್ಮನ್ನ ಮುಂಚೆ ಓಟ್ ಹಾಕಿಸ್ಕೋಬೇಕಾದ್ರೆ ಎಲ್ಲರಿಗೆ ನಮಸ್ಕಾರ ಮಾಡ್ಕೊಂತ ಹೋದ್ರಿ ನೀವು ನಿಮ್ಮ ಇದ್ರಿಗೆ ಬಂದರೆ ನಮ್ಮನ್ನ ನಿಮ್ಮ ಕಾಲರ್ ನೋಡ್ಕೊತೀರಿ ನಮ್ಮನ್ನ ಹೊಳ್ಳಿ ನೋಡಲ್ಲ ಹಾಂ ಇದರಿಂದ ನಮ್ಮ ಸರ್ಕಾರದಿಂದ ಸೌಲಭ್ಯ ಮಾಡಿಕೊಡ್ಬೇಕಾದ್ರೆ ಹೆಂಗೆ ಮಾಡಿಕೊಡ್ತೀರಿ ಮಾಡಿಕೊಡ್ರಿ ಹಾಂ ಈಗ ನಮಗಂಕರ ಆದಾಯ ಇಲ್ಲ ಇದು ನಮಗೆ ಆದಾಯ ಐತಿ ಅಂತ ಹೇಳ್ತೇನೆ ನಾನು ಇಲ್ಲ ಅನ್ನಂಗಲ್ಲ ಆದರೆ ನೀವು ನಿಮ್ಮ ಗೌರ್ಮೆಂಟ್ಲಿಂದ ನಮಗೆ ಆದಾಯ ಇಲ್ಲ ಬಡವರಿಗೆ ಬಡವರಿಗೆ ಹಂಗೆ ಆದಾಯ ಇಲ್ಲ ದುಡ್ಕೋಬೇಕು ತಿನ್ನಬೇಕು ಕೂಲಿ ಕುರ್ಚಿಗೆ ಹಿಡ್ಕೋಬೇಕು ಸಲಿಕೆ ಹಿಡ್ಕೋಬೇಕು ಗುದ್ದಿ ಹಿಡ್ಕೋಬೇಕು ಜೀವನ ನಡೆಸಬೇಕು ಕಟಗ ರೊಟ್ಟಿ ಮುಳುಗಾ ಪಲ್ಲೆ ಮೆಣಸಿನ ಪುಡಿ ಕಟ್ಕೊಂಡು ಹೋಗಿ ಜೀವನ ನಡೆಸ್ಬೇಕು ಜಮೀನಾಗ ಆ ಜಮೀನಿನ ಬೆಲೆ ಬಂದಾಗ ಅದಕ್ಕೆ ತುಂಬ ಮಾಲು ಬಂದಾಗ ರೇಟ್ ಕೆಡವಿ ಬಿಡ್ತೀರಿ ರೈತರಿಗೆ ಏನು ಸಿಗತೈತಿ ರೈತರಿಗೆ ಏನಿಲ್ಲ ಸರ್ ರೈತರಿಗೆ ಸಿಗೋಂಥದ್ದು ಅವಶ್ಯಕತೆಯೇ ಇಲ್ಲ ರೈತರನ್ನ ಹುಟ್ಟು ಉದ್ಧಾರ ಮಾಡಿ ರೈತ ಇದ್ದರೆ ನಮ್ಮ ದೇಶ ಉದ್ಧಾರ ಆಕತಿ ರೈತನ ಸತ್ತನಂದ್ರೆ ರೈತ ದೇಶ ಹೆಂಗೆ ಉದ್ಧಾರ ಆಕತಿ ದೇಶ ಕಾಪಾಡ್ಬೇಕಂದ್ರೆ ರೈತನ ಉದ್ಧಾರ ಮಾಡಿ ನಮಗಲ್ಲ ರೈತ ಸಮಪಟ್ಟ ಹಣೆ ನೀ ಸಿಂಬಡಿಸಿ ಜೀವನ ಮಾಡ್ತಾನೆ ರೈತ ಹೊಲದಲ್ಲಿ ಅಲ್ಲಿಂದ ಹಸುನ ಎತ್ತು ನಾವು ನೀವು ಈ ಕಡೆ ನಂದಿ ಅಂತಾರೆ ನಮ್ಮ ಕಡೆ ಹಳ್ಳಿ ಕಡೆ ಎತ್ತು ಅಂತೀವಿ ಎತ್ತು ಜೀವನ ಕಷ್ಟಪಟ್ಟು ಗಳೆ ಹೂಡ್ಕೊಂಡು ಕೂರ್ಗಿ ಹೂಡಿ ಬಿತ್ತಿ ಬೆಳೆ ತೆಗೆದಿಂದ ರೈತ ಎತ್ತು ದುಡಿದಿದ್ದಿ ಆದರೆ ಎತ್ತಿನ ಕಡ್ದು ತಿಂತಾರಲ್ಲ ಅದಕ್ಕೆ ಹೆಂಗೆ ಮಾಡ್ತೀರಿ ನೀವು ಹಾಂ ಎತ್ತಿನ ಕಡೆ ಅಂತ ಅವಶ್ಯಕತೆ ಏನಂತ ಎತ್ತು ಅಂದ್ರೆ ಏನು ಪಾಪ ಬಸವಣ್ಣ ಬಸವಣ್ಣನ ಕಡಿತಾರಂದ್ರೆ ಬಸವಣ್ಣನ ಕಡ್ದಾರಂದ್ರೆ ಮನುಷ್ಯನ ಕಡಿಯೋದು ಎಷ್ಟತ್ತು ಆಡು ಕಡಿಲಿ ಕುರಿ ಕಡಿಲಿ ಕೋಳಿ ಕಡ್ಕೊಲಿ ಬೇಡಣ ಎತ್ತು ಏನು ಮಾಡ್ಯವು ಸರ್ ಇವು ಎತ್ತು ಹೌದು ನಂಗೆ ದಸಬಾಯಿ ಬಿಟ್ಟು ಕೆಟ್ಟ ಬಿಸಿಲಾಗ ದುಡಿತೇವು ಹಾಂ ರಂಟಿ ಹೊಡಿತೇವು ನೆಗಲ ಹೊಡಿತೇವು ಹರಗ್ತಾವು ಹಾಂ ಅದರಲ್ಲಿ ಎತ್ತಿನಿಂದ ಒಂದು ರೊಟ್ಟಿ ತಿಂತೇವೆ ನಾವು ರೈತ ಆ ಎತ್ತು ರೈತನ ಇದನ್ನ ಬಾಯ್ದಲ್ಲ ಗಟ್ಟಿ ತರ್ತೀರಿ ಎತ್ತಿನ ಕಡಿಯೋದೊಂದು ಬಂದ್ ಮಾಡಿಸ್ರಿ ಎತ್ತಲಿಂದ ಅಲ್ಲಿಂದ ಹಸು ಅಂತೀರಿಲ್ಲ ಹಸು ಕಡಿತಿರಲ್ಲ ಹಸುಲಿಂದ ಎಷ್ಟು ಲಾಭ ಐತೆ ಅನ್ನೋದು ಗೊತ್ತೈತೆ ನಿಮ್ಗೆ ಆ ಹಾಲು ಎದ್ರಲಿಂದ ಕುಡಿತೀರಿ ಹಾಲು ಎದ್ರಲಿಂದ ಕುಡಿತೀರಪ್ಪ ಆ ಆಡಿನ ಹಾಲು ಕುಡಿತೀರ ಕುರಿ ಹಾಲು ಕುಡಿತೀರ ಕತ್ತಿ ಹಾಲು ಕುಡಿತೀರ ಬೇಡ ಹಸು ಹಾಲಿನಿಂದ ಎಮ್ಮೆ ಹಾಲಿಂದ ಎಮ್ಮೆ ಕಡ್ಕೊಲಿ ಬೇಡ ಅಲ್ಲ ಹಸು ಯಾಕೆ ಕಡಿಬೇಕು ಹಸು ಅಂದರೆ ಗೋಪ್ತಾಯಿ ಹಡ್ತಾಯಿ ಗೋಪ್ತಾಯಿ ಅಂದ್ರೆ ಒಂದೇ ಭೂಮಿ ತಾಯಿ ಹಡ್ತಾಯಿ ಗೋಪ್ತಾಯಿ ಒಂದೇ ನೋಡಿ ವಿಚಾರ ಮಾಡಿ ಹಸು ಕಡಿದು ಎತ್ತಿನ ಕಡಿಯೋದು ಬಂದ್ ಮಾಡಿಸಿ ಇಲ್ಲ ಅನ್ನಂಗಲ್ಲ ಎತ್ತಿನಿಂದ ಎಷ್ಟು ಉದ್ದು ಬರ್ತೈತಿ ಎತ್ತು ದುಡ್ದಲ್ಲೇ ತರಕಾರಿ ಬರ್ತೈತಿ ರೇಷನ್ ಬರ್ತೈತಿ ಹಾಂ ಕಡಲೆಕಾಯಿ ಬರ್ತೈತಿ ಜೋಳ ಬರ್ತೈತಿ ಎಲ್ಲನೂ ಹಸುಲಿಂದ ಬರ್ತದೆ ಸರ್ ಹಸು ಕಡಿತಾರಲ್ಲ ಎದುರು ಸಂಬಂಧ ಕಡಿತಾರೆ ಸರ್ ಇವರು ಇವತ್ತು ಹಸು ಕಡಿತಾರೆ ನಾಳೆ ಹೆಣ್ಮಕ್ಳನ್ನ ಕಡಿತಾರ ಅವಾಗ ಏನು ಮಾಡ್ತೀರಿ ನೀವು ಅವಾಗೇನು ಮಾಡ್ತೀರಿ ಹೇಳಿ ಸರ್ ಈಗ ಒಂದು ವಿಚಾರ ಆತನಿ ಹಸುಲಿಂದ ಎತ್ತಿನಿಂದ ನಮ್ಮದು ಜೀವನ ನಡೆದೈತಿ ಹಸು ಹಾಲು ಕೊಡ್ತೈತಿ ಮಜ್ಜಿಗೆ ಕೊಡ್ತೈತಿ ಬೆಣ್ಣೆ ಕೊಡ್ತೈತಿ ಹಾಂ ಅಲ್ಲಿಂದ ಕರುಗಳು ಹಾಕ್ತಂದ್ರೆ ಹಸು ಇಳೀತಂದರೆ ಹೋರಿ ಅಂತ ಹೇಳ್ಕೊಳ್ಳಿ ಹೋರಿ ಇಳಿತಂದರೆ ಅದು ಜಪಾನ್ ಆತಂದರೆ ಅದನ್ನು ಗಳೆ ಹೂಡ್ತೀವಿ ನಾವು ಗಳೆ ಹೂಡೋದು ಅದನ್ನು ಮೊನ್ನೆ ಬಕ್ರಿ ಹಬ್ಬಕ್ಕೆ ಹಸು ಕಡಿದ್ರು ಇಲ್ಲೇ ನಮ್ಮ ತಾಲೂಕು ಸಿಗ್ ಸವಣೂರು ತಾಲೂಕಿನಾಗ ಎಷ್ಟು ಕಡ್ದಿದ್ದಾರೆ ಗೊತ್ತಾ ಹಸುನ ನಲವತ್ತೆಂಟರಿಂದ 88 ಹಸು ಕಡ್ದಿದ್ದಾರೆ ಬಕ್ರಿ ಹಬ್ಬಕ್ಕೆ ಯಾಕೆ ಕಡಿಬೇಕ್ರಿಪ್ಪ ಕಡಿಸ್ಬಾರ್ದ್ರಿ ನೀವು ಹಾಂ ಬಿ ಜೆ ಪಿ ಸರ್ಕಾರ ಇದ್ದಾಗ ಹಸು ಕಡಿಯೋದು ಎಲ್ಲ ಬಂದ್ ಮಾಡಿದ್ರು ಈ ಕಾಂಗ್ರೆಸ್ ಸರ್ಕಾರ ಬಂದಿಂದ ಎಲ್ಲನೂ ಕಡಿಯಾಕ ಕುಂತ್ಬಿಟ್ಟಿದ್ದಾರೆ ನಮಗೆ ಹಸು ಕಡಿಯೋದು ಬಂದ್ ಮಾಡಿಸಿ ಎತ್ತಿನ ಕಡಿಯೋದು ಬಂದ್ ಮಾಡಿಸಿ
ಯಾವ ಹಬ್ಬ ಇದು ಬಕರಿ ಹಬ್ಬಕ್ಕೆ ಮಾಡ್ಕೊಳ್ಳಿ ಅವರು ಕುರಿ ಕಡ್ಕೊಳ್ಳಿ ಕೋಳಿ ಕಡ್ಕೊಳ್ಳಿ ಮೇಕೆ ಕಡ್ಕೊಳ್ಳಿ ಏನು ಮಾಡ್ಕೊಳ್ಳಿ ಬೇಡ ಅನ್ನಂಗಲ್ಲ ಹಸು ಒಂದು ಎತ್ತಿನ ಒಂದು ಕಡೆದು ಬಂದ್ ಮಾಡ್ಸ್ರಿ ಸಿದ್ದರಾಮಯ್ಯ ಅವರೇ ಡಿ ಕೆ ಸುಕುಮಾರ್ ನಿಮ್ಮ ಕೈ ಮುಡಿದತ್ತೀನಿ ನಮ್ಮ ಎತ್ತಿನಿಂದ ಹಸುಲಿಂದ ನಾವು ಒಂದು ರೊಟ್ಟಿ ತಿಂತೀವಿ ಅದರಿಂದ ಒಂದನೆ ಹಾಲು ಕುಡಿತೀವಿ ಮಜ್ಜಿಗೆ ಉಣ್ತೀವಿ ಬೆಣ್ಣೆ ತಿಂತೀವಿ ಅದರಿಂದ ನಾವು ಇದು ಮಾಡ್ಕೊಳ್ಳೋದು ನೀವು ಬೇಕಾದ ಮಾಡ್ಕೊಳ್ಳಿ ಬೇಡ ಅನ್ನಂಗಾದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿಂದ ಇವರು ಹಸು ಕಡೆ ಹಾಕೊಂತಾರ ಎತ್ತಿನ ಕಡೆ ಹಾಕೊಂತಾರ ಮಾತಾಡ್ಕೊಳ್ಳಿ ನೀವು ನಿಮ್ಮ ಸರ್ಕಾರ ತೀರ್ಮಾನ ಮಾಡ್ಕೊಳ್ಳಿ ನಮಗೇನು ಅಭ್ಯಂತರಿಲ್ಲ ನೀವು ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಒಟ್ಟು ದಯವಿಟ್ಟು ಎಲ್ಲದು ಬಿಡಿ ಹಸು ಒಂದು ಕಡೆ ಬಂದ್ ಮಾಡಿಸ್ರಿ ಮುಂಚೆ ಹಸು ಕಡೆದು ಎತ್ತಿನ ಕಡೆದು ಬಂದ್ ಮಾಡಿದ್ರು ಬಿ ಜೆ ಪಿ ಸರ್ಕಾರ ಇದ್ದಾಗ ಈಗ ಕಾಂಗ್ರೆಸ್ ಸರ್ಕಾರ ಬಂದಿಂದ ಎಲ್ಲನೂ ಹಸು ಕಡೆ ಹಾಕೊಂತಾರ ಈಗ ಈಗ ಮಕ್ಕಳನ್ನ ಟ್ಯೂಷನ್ಗಂತ ಕಳಿಸ್ತಿರ್ತೀವಿ ನಾವು ಸಾಲಿಗೆ ಅಂತ ಅಲ್ಲಿಂದ ಚಾಕ್ಲೇಟ್ ಕೊಟ್ಟು ಮಕ್ಕಳನ್ನ ತೊಗೊಂಡೋಗಿ ಕಡಿದು ಇದು ಏನಿದು ಚಿಕನು ಆ ಚಿಕನ್ ಈ ಚಿಕನ್ ಅಂತೇಳಿ ಇದು ಮಾಡೋಕೆ ಕೂತ್ಕೊಂಡ್ರೆ ಮಕ್ಕಳನ್ನೆಲ್ಲಿ ತರ ನಾವು ಎಲ್ಲದೂ ಬಂದ್ ಮಾಡಿಸ್ರಿ ಮಕ್ಕಳು ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಾಕೊಂತಾರ ಒಂದು ಚಾಕ್ಲೇಟಿನ ಸಂಬಂಧ ಮಕ್ಕಳನ್ನ ಕಿಡ್ನಾಪ್ ಮಾಡಾಕೊಂತಾರ ಎಲ್ಲಿಂದ ಮಾಡ್ಕೊಂಡ್ ಸರ್ ಕಾಂಗ್ರೆಸ್ ಸರ್ಕಾರ ಬಂದಿಂದ ಇದೆಲ್ಲ ನಡೆಯಾಕೊಂತ ಸರ್ ಸರ್ ನಮಗದು ಕಾಂಗ್ರೆಸ್ ಸರ್ಕಾರ ಬಂದಿಂದ ಹಿಂದೂಗಳಿಗೆ ಮರ್ಯಾದೆ ಕೊಡವಲ್ರು ಹಿಂದೂಗಳು ಕೂಟ ಗಲಾಟೆ ಮಾಡಿ ನಮ್ಮ ಕೂಟ ಹೋರಾಡೋಕೆ ಇದು ಮಾಡೋಕ್ಕಾಗಲ್ಲ ನಾವು ಹಿಂದೂಗಳು ಹಿಂದೂ ಜನ ಅಂದ್ರೆ ಮುದ್ದಿತ ಜನ ಸಂಪೂರ್ಣ ಜನ ನಿಮಗೆ ತಿಳಿದರಾದ್ರಿ ಹಿಂದೂ ಮಂದಿಗೆ ಒಟ್ಟು ಗೌರವ ಕೊಡೋಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಕಿಡ್ನಾಪು ಕೊಲೆ ಎಲ್ಲ ನಡೆಯಾಕೊಂತವೆ ಈಗ ಯಾ ಹೆಣ್ಮಕ್ಕಳನ್ನ ಒಬ್ಬೊಬ್ಬರನ್ನ ಕಳ್ಸೋಕೆ ಭಯ ಪಡಾಕೊಂತತಿ ಸಣ್ಣ ಸಣ್ಣ ಮಕ್ಕಳನ್ನ ಕಳ್ಸೋಕೆ ಭಯ ಪಡಾಕೊಂತತಿ ಇದ್ರ ಮೇಲೆ ನೀವು ಸರ್ಕಾರ ಹೆಂಗೆ ಮಾಡ್ತೀರಿ ಮಾಡಿರಿ ಕಾಂಗ್ರೆಸ್ ಸರ್ಕಾರ ಬಂದಿಂದ ಭಯ ಜಾಸ್ತಿ ಆಗೈತಿ ಯಾಕಂದ್ರೆ ಅಲ್ಲಿ ಕೊಲೆ ಮಾಡಾಕೊಂತಾರ ಇಲ್ಲಿ ಕೊಡಕ್ಕೆ ಬಂದಾರ ಅಲ್ಲಿ ಚಾಕು ಹಾಕೋದು ಇಲ್ಲಿ ಚಾಕು ಹಾಕೋದು ಇದನ್ನ ಮಾಡಾಕೊಂತಾರ ಬರೀ ಯಾರು ಯಾರು ಹಿಂದೂಗಳು ಹಾಕಾಕೊಂತಾರ ಗೊತ್ತಿಲ್ಲ ಇತ್ತಾಗ ಆ ಕಡೆ ಜನ ಹಾಕಾಕೊಂತ ಗೊತ್ತಿಲ್ಲ ಸರ್ ನಮ್ಗೆ ಒಟ್ಟು ಕೊಲೆ ಜಾಸ್ತಿ ಆಗುವಂಥದ್ದು ನೋಡಿ ಇದು ಮಾಡಿ ನಾ ಯಾರ ಬಗ್ಗೆ ಏನು ಮಾತಾಡ್ಕೊಂಗಲ್ಲ ಒಟ್ಟು ನಿಮ್ಮ ಸರ್ಕಾರ ಚಲೋ ಬಂದೈತಿಲ್ಲ ಚೆನ್ನಾಗಿರಲಿ ನೀವೆಲ್ಲ ಬಂದು ಮಾಡಿಸ್ರಿ.